ಬಿ ಎಸ್ ಸಿ ಪ್ರಥಮ ವರ್ಷದ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ವಿಷಯದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ನಾವು ಕಳೆದ ತರಗತಿಯಲ್ಲಿ ನಿಮ್ಮ ಕನ್ನಡ ಭಾಷಾ ವಿಷಯದ ಪಠ್ಯಕ್ರಮದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಪದ್ಯಭಾಗ, ಗದ್ಯಭಾಗ ಎರಡೂ ಭಾಗಗಳನ್ನು ಕುರಿತು ನಾವು ಯಾವ್ಯಾವ ಗದ್ಯ ಯಾವ್ಯಾವ ಪದ್ಯಗಳ ಬಗ್ಗೆ ನಾವೆಲ್ಲ ಚರ್ಚೆಯನ್ನು ಮಾಡಿದ್ವಿ. ಆತ್ಮೀಯರೇ, ಇವತ್ತಿನ ತರಗತಿಯಲ್ಲಿ ನಾವು ನಿಮ್ಮ ಪದ್ಯಭಾಗದ ಮೊದಲನೆಯ ಪದ್ಯವಾದ ಪುಷ್ಪರಗಳೇ ಎಂಬ ಪದ್ಯವನ್ನು ನೋಡೋಣ, ಅದರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈ ಪುಷ್ಪರಗಳೇ ಇದನ್ನು ಬರೆದಂಥ ಕವಿ ಹರಿಹರ ಕವಿ. ಇಲ್ಲಿ ಪುಷ್ಪರಗಳೇ ಅಂದರೆ ಏನದು ಮೊದಲು ನಾವು ಅದ್ರ ಬಗ್ಗೆ ಶೀರ್ಷಿಕೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ, ನಂತರ ಹರಿಹರನ ಹತ್ರ ಹರಿಹರನ ಪರಿಚಯದ ಕಡೆಗೆ ಹೋಗೋಣ. ಪುಷ್ಪರಗಳೇ, ಇಲ್ಲಿ ಪುಷ್ಪರಗಳೇ ಅಂದರೆ ಇಲ್ಲಿ ಏನಂದರೆ ಇಲ್ಲಿ ಈ ರಗಳೆ ಅಂದ ಕೂಡಲೇ ನಾವು ಹೆಸರು ಹರಿಹರ ಅನ್ನೋದನ್ನು ನಾವು ಗುರುತಿಸ್ತಾ ಇದ್ದೀವಿ. ಇಲ್ಲಿ ಪುಷ್ಪರಗಳೇ ಅಂದರೆ ಏನು ಮಾಡ್ತಾನೆ, ಆ ಒಬ್ಬ ಶಿವಭಕ್ತನ ದಿನಚರಿಯನ್ನು ಕುರಿತು ಏನು ಮಾಡ್ತಾನೆ, ಈ ರಗಳೆಯ ಪದ್ಯದಲ್ಲಿ ಕವಿ ಹರಿಹರ ವಿವರಣೆಯನ್ನು ಮಾಡ್ತಾನೆ. ಒಬ್ಬ ಶಿವಭಕ್ತನ ದಿನಚರಿ ಯಾವ ರೀತಿಯಾಗಿರ್ತಾನೆ, ಅವ ಶಿವನನ್ನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತಾನೆ, ಮುಂಜಾನೆ ಬೇಗನೆ ಎದ್ದು ಅವ ಶಿವನನ್ನು ಪೂಜೆ ಮಾಡಬೇಕಾದ್ರೆ ಏನೇನು ಕಾರ್ಯಕ್ರಮಗಳನ್ನು ಕೈಗೊಳ್ತಾನೆ ಅದೆಲ್ಲವನ್ನು ಕೂಡ ಏನು ಮಾಡ್ತಾನೆ ಈ ಪದ್ಯದಲ್ಲಿ ಹರಿಹರ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ. ಅವ ಹೂಗಳನ್ನು ತರುವ ರೀತಿ, ಆ ಹೂಗಳ ಹತ್ರ ಹೋಗಿ ನಿಂತು ಹೂಗಳನ್ನು ಪ್ರಾರ್ಥಿಸಿ ವಿನಂತಿಯಿಂದ ಹೂವನ್ನು ಕೊಡುತ್ತ ಹೂಗಳ ಹತ್ರ ಬಿಡ್ಕೊಳ್ಳುವ ರೀತಿ, ಆಮೇಲೆ ಹೂಗಳನ್ನು ತಂದು ಶಿವನನ್ನು ಅತ್ಯಂತ ಭಯಭಕ್ತಿಯಿಂದ ವಿನಮ್ರತೆಯಿಂದ ಪೂಜಿಸುವ ವಿಧಾನ, ಇದೆಲ್ಲವೂ ಕೂಡ ಈ ಪುಷ್ಪರಗಳಲ್ಲಿ ಬರ್ತದೆ. ಒಟ್ಟಿನಲ್ಲಿ ಇದೊಂದು ಭಕ್ತಿಯ ಪದ್ಯ ಅನ್ನಂತೂ ಹೇಳ್ಬೋದು. ಶಿವನನ್ನು ವಿವಿಧ ರೀತಿಯಲ್ಲಿ ಪೂಜಿಸುವ ಭಕ್ತಿಯ ರಗಳೇ ಪುಷ್ಪರಗಳೇ ಅನ್ನುವಂಥ ಮಾತನ್ನು ನಾವಿಲ್ಲಿ ಅದನ್ನು ನೋಡ್ಬೋದು. ಇನ್ನು ಹರಿಹರನ ಈ ಜೀವನ ಚರಿತ್ರೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಆತ್ಮೀಯರೇ, ಕನ್ನಡ ಸಾಹಿತ್ಯದಲ್ಲಿ ಹರಿಹರನಿಗೆ ಒಂದು ಬಹಳ ಪ್ರಮುಖವಾದ ಸ್ಥಾನಮಾನ ಇದೆ. ಯಾಕೆಂದರೆ ವಚನಕಾರರು ಯಾವ ರೀತಿಯಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ ಆಂದೋಲನ ಕೈಗೊಂಡ್ರಲ್ಲ, ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋದಂಥ ಕವಿಗಳಲ್ಲಿ ಹರಿಹರನೂ ಕೂಡ ಒಬ್ಬ ಅನ್ನೋದನ್ನು ನಾವಿಲ್ಲಿ ಪರಿಗಣಿಸಬೇಕಾಗಿದೆ. ಯಾಕಂದರೆ ವಚನಕಾರರು ಜನಸಾಮಾನ್ಯರ ನಡುವೆ ನಿಂತುಕೊಂಡು ಸಮಾಜವನ್ನು ಉದ್ಧರಿಸೋಕ್ಕಾಗಿ ಸಾಹಿತ್ಯವನ್ನು ರಚನೆ ಮಾಡಿದರು. ಅದೇ ರೀತಿಯಾಗಿ ಹರಿಹರನೂ ಕೂಡ ಏನು ಮಾಡ್ತಾ ಇದ್ದಾನೆ, ಜನಸಾಮಾನ್ಯರನ್ನು ತೆಗೆದುಕೊಂಡು ತನ್ನ ಕಾವ್ಯಗಳಲ್ಲಿ ಅವರನ್ನು ಕಥಾನಾಯಕರನ್ನಾಗಿ ಮಾಡಿಕೊಂಡಿದ್ದಾನೆ. ಹರಿಹರನೂ ಕೂಡ ತನ್ನ ಕಾವ್ಯಗಳಲ್ಲಿ ಜನಸಾಮಾನ್ಯರನ್ನು ಕಥಾನಾಯಕರನ್ನಾಗಿ ಮಾಡಿಕೊಂಡು ಅವರು ಶಿವನನ್ನು ಒಲಿಸಿಕೊಳ್ಳುವ ರೀತಿಯನ್ನು ತನ್ನ ಕಾವ್ಯಗಳಲ್ಲಿ ಅದರ ವಸ್ತುವನ್ನು ತೆಗೆದುಕೊಂಡಿದ್ದಾನೆ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನೋಡಿ. ಉದಾಹರಣೆಗೆ ನೀವು ನೋಡ್ಬೋದು, ಮಾದಾರ ಚೆನ್ನಯ್ಯನ ರಗಳೇ ಇರ್ಬೋದು, ಕುಂಬಾರ ಗುಂಡಯ್ಯನ ರಗಳೇ ಇರ್ಬೋದು, ಅಥವಾ ಸಾಮವೇದಿಯ ರಗಳೇ ಇರ್ಬೋದು, ನಂಬಿಯನ್ನನ ರಗಳೇ ಇರ್ಬೋದು. ಈ ರೀತಿಯಾಗಿ ಸಮಾಜದ ಕೆಳವರ್ಗದ ಜನರನ್ನು ತೆಗೆದುಕೊಂಡು ಕಾವ್ಯವನ್ನು ಬರೆದು ಅವರು ಶಿವನನ್ನು ಯಾವ ರೀತಿಯಾಗಿ ಪೂಜೆ ಮಾಡಿಸ್ತಿದ್ರು, ಶಿವನನ್ನು ಯಾವ ರೀತಿಯಾಗಿ ಬಳಸಿಕೊಂಡ್ರು ಅನ್ನುವಂಥ ವಿಷಯವನ್ನು ಆ ಕಾವ್ಯಗಳಲ್ಲಿ ನಾವು ತೆಗೆದುಕೊಂಡಿದ್ದಾನೆ ಅನ್ನೋದನ್ನು ಕೂಡ ನೋಡ್ತೇವೆ. ಅಂದರೆ ಜನಸಾಮಾನ್ಯರು ಪುರೋಹಿತರಿಲ್ಲದೆ ಶಿವನನ್ನು ಒಲಿಸಿಕೊಳ್ಳುವ ಬಗೆಯನ್ನು ತನ್ನ ಕಾವ್ಯದ ವಸ್ತುವನ್ನಾಗಿ ಹರಿಹರ ತೆಗೆದುಕೊಂಡಿದ್ದಾನೆ ಅನ್ನೋದನ್ನು ಕೂಡ ನೋಡ್ತೇವೆ ನಾವಿಲ್ಲಿ ನೋಡ್ತಾರೆ. ಹೀಗಾಗಿ ವಚನಕಾರರಿಗೂ ಹರಿಹರನಿಗೆ ತುಂಬ ಸಾಮ್ಯತೆ ಇದೆ. ಅದೇ ರೀತಿಯಾಗಿ ವಚನಕಾರರು ಕೂಡ ನಡುಗನ್ನಡ ಭಾಷೆಯನ್ನು ಬಳಸಿಕೊಂಡು ಸರಳವಾದ ಶೈಲಿಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದರು. ಅದೇ ರೀತಿಯಾಗಿ ಹರಿಹರನು ಕೂಡ ರಗಳೆ ಎಂಬ ವಿಶಿಷ್ಟವಾದ ಸಾಹಿತ್ಯದ ರೂಪವನ್ನು ಹುಟ್ಟುಹಾಕಿ ಆ ರಗಳೆಯಲ್ಲಿಯೇ ಸರಳವಾಗಿ ನಡುಗನ್ನಡ ಶೈಲಿಯಲ್ಲಿ ತನ್ನ ಕಾವ್ಯವನ್ನು ಬರೆದ ಅನ್ನೋದನ್ನು ಕೂಡ ಮಾಡ್ತಾನೆ ನೋಡ್ತಾ. ಜನಸಾಮಾನ್ಯರಿಗೆ ತಿಳಿಯುವ ಹಾಗೆ ಅವ ಕಾವ್ಯವನ್ನು ರಚನೆ ಮಾಡಿದ ಅನ್ನೋದನ್ನು ಕೂಡ ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಹರಿಹರ ಕನ್ನಡ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾದ ಸ್ಥಾನವನ್ನು ಪಡೆದಿದ್ದ ಅನ್ನೋದನ್ನು ಕೂಡ ಮಾಡ್ತೇವೆ ನೋಡ್ತೀವಿ. ಅವ ರಗಳೆ ಸಾಹಿತ್ಯವನ್ನು ಹುಟ್ಟು ಹಾಕಿದ್ದಕ್ಕಾಗಿ ಅವನಿಗೆ ರಗಳೆ ಕವಿ ಅಂತಲೇ ನಾಮ ಬಂದಿದೆ ಅನ್ನೋದನ್ನು ಕೂಡ ನೋಡ್ತೀವಿ. ರಗಳೆ ಕವಿ ಅಂತ ನಾವು ಅವನೇನು ಮಾಡ್ತೀವಿ ಗುರುತಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯದ ಯುಗ ಪ್ರವರ್ತಕನೂ ಹೌದು ಅನ್ನೋದನ್ನು ಕೂಡ ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ. ಯಾಕಂದರೆ ಸಾಹಿತ್ಯದಲ್ಲಿ ಹರಿಹರ ಯುಗಾನ ಸಾಹಿತ್ಯ ಕ್ರಮದಲ್ಲಿ ವಿಭಾಗ ಕ್ರಮದಲ್ಲಿ ಹರಿಹರ ಯುಗಾನು ಅಂತ ಕೂಡ ಗುರುತಿಸ್ತಾ ಇದ್ದಾರೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಯುಗ ಪ್ರವರ್ತಕನಾಗಿಯೂ ಕೂಡ ನಮಗಿಲ್ಲಿ ಕಂಡು ಬರ್ತಾ ಇದ್ದಾನೆ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ.
ಅವನ ಜೀವನದ ಬಗ್ಗೆ ಸ್ವಲ್ಪ ನೋಡೋಣ. ಈಗ ಹರಿಹರನ ಕಾಲ 13ನೇ ಶತಮಾನ, 12 ಅಥವಾ 13ನೇ ಶತಮಾನ ಅಂತ ಏನು ಮಾಡ್ತಲ್ಲ ಅವನ ಕಾಲವನ್ನು ಗುರುತಿಸ್ತಾ ಇದ್ದಾರೆ. ಅವನ ಜನ್ಮಸ್ಥಳ ಹಂಪೆ. ಆ ಹಂಪೆಯ ಆರಾಧ್ಯ ದೈವ, ಹಂಪೆಯ ವಿರೂಪಾಕ್ಷನನ್ನು ತನ್ನ ಆರಾಧ್ಯ ದೈವವನ್ನಾಗಿ ಸ್ವೀಕರಿಸಿದ್ದ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತೀವಿ. ಅವನು ಹುಟ್ಟಿದ್ದು ಸ್ಥಳ ಹಂಪೆಯಲ್ಲಿ ಹುಟ್ಟಿದ್ದ. ಆಮೇಲೆ ಅವನ ತಂದೆ ಮಹಾದೇವ ಭಟ್ಟ, ಅವನ ತಾಯಿ ಶರ್ವಾನಿ, ಈ ಶರ್ವಾನಿ. ಆಮೇಲೆ ಅವನ ಅಕ್ಕ ರುದ್ರಾನಿ, ಈಕೆಯ ಮಗನೇ ಹರಿಹರನ ಸೋದರಳಿಯ ರಾಘವಾಂಕ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಹರಿಹರನ ಗುರುಗಳು ಮಾಯಿದೇವ, ಮಾಯಿದೇವ ಹರಿಹರನ ಗುರುಗಳಾಗಿದ್ದರು ಅನ್ನೋದನ್ನು ಕೂಡ ನೋಡ್ತೀವಿ. ಇದಾದ ನಂತರ ಹರಿಹರನ ಸ್ವಲ್ಪ ಕಾಲ ಹೊಯ್ಸಳ ದೊರೆ ನರಸಿಂಹ ಬಲ್ಲಾಳನಲ್ಲಿ ಕರ್ಣಿಕನಾಗಿ ಮಂತ್ರಿಯಾಗಿ ಕೆಲವು ಕಾಲ ಕೆಲಸವನ್ನು ಮಾಡಿದ್ದ, ಕರ್ಣಿಕ ವೃತ್ತಿಯನ್ನು ಕೆಲವು ಕಾಲ ಅವ ಕೈಗೊಂಡಿದ್ದ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ಯಾಕೋ ಅವನಿಗೆ ಆ ಕರ್ಣಿಕ ವೃತ್ತಿ ಸರಿ ಬರಲಿಲ್ಲ. ಹೀಗಾಗಿ ಆ ರಾಜಾಶ್ರಯವನ್ನು ಧಿಕ್ಕರಿಸಿ, ಆ ಕರ್ಣಿಕ ವೃತ್ತಿಯನ್ನು ಧಿಕ್ಕರಿಸಿ ಅವನು ಮಾಡ್ತಾನೆ, ಹಂಪೆಯ ವಿರೂಪಾಕ್ಷನ ಸನ್ನಿಧಿಗೆ ಬಂದು ಅಲ್ಲಿ ಹಂಪೆಯ ವಿರೂಪಾಕ್ಷನ ಸೇವೆಯನ್ನು ಗೈಯುತ್ತಾ ಸಾಹಿತ್ಯ ಸೇವೆಯನ್ನು ಕೂಡ ಮಾಡ್ತಾ ಇದ್ದ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ನಾವಿಲ್ಲಿ ಒಂದನ್ನು ಗಮನಿಸಬೇಕು, ಆತ್ಮೀಯರೇ, ವಚನಕಾರರು ಯಾವ ರೀತಿಯಾಗಿ ರಾಜಾಶ್ರಯವನ್ನು ಧಿಕ್ಕರಿಸಿ ಸಮಾಜ ನಡೆದುಕೊಂಡು ಕಾವ್ಯವನ್ನು ರಚನೆ ಮಾಡಿದಾರಲ್ಲ, ಅದೇ ರೀತಿಯಾಗಿ ಹರಿಹರನು ಕೂಡ ರಾಜಾಶ್ರಯವನ್ನು ಧಿಕ್ಕರಿಸಿ ಕರ್ಣಿಕ ವೃತ್ತಿಯನ್ನು ಬಿಟ್ಟು ಹಂಪೆಗೆ ಬಂದು ನೆಲೆಸಿ ಹಂಪೆ ವಿರೂಪಾಕ್ಷನ ಸನ್ನಿಧಿಯಲ್ಲಿ ನಿಂತುಕೊಂಡು ಆ ವಿರೂಪಾಕ್ಷನ ಸೇವೆಯನ್ನು ಗೈಯುತ್ತಾ ಸಾಹಿತ್ಯದ ಸೇವೆಯನ್ನು ಕೂಡ ಮಾಡಿದ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವನು ಸಾಹಿತ್ಯದಲ್ಲಿ ಆರಿಸಿಕೊಂಡಿದ್ದು, ಇವನ ವಸ್ತು ವಿಷಯಗಳು ಯಾರಂದರೆ ಬರೀ ಹೆಚ್ಚಾಗಿ ಶಿವಶರಣರ ರಗಳೆಗಳನ್ನು ಬರಿತಾ ಇದ್ದಾನೆ ಇವನು. ಆ ಶಿವಶರಣರ ರಗಳೆಗಳನ್ನು ತನ್ನ ಕಾವ್ಯದ ವಸ್ತು ವಿಷಯಗಳನ್ನಾಗಿ ಕೂಡ ತೆಗೆದುಕೊಳ್ತಾ ಇದ್ದಾನೆ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಇನ್ನು ಕೆಲವೊಂದು ಸಾಹಿತ್ಯದ ಕೃತಿಗಳನ್ನು ಕೂಡ ಅವನು ರಚನೆ ಮಾಡಿದ್ದ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಆಮೇಲೆ ಇವನಿಗೆ ಇವನ ಜೀವನದಲ್ಲಿ ಕೆಲವೊಂದು ದಂತಕಥೆಗಳು ಕೂಡ ಇದ್ದಾವೆ. ಹರಿಹರ ಹಂಪೆಗೆ ಬಂದು ನೆಲೆಸಿದ ನಂತರ ಆ ಹಂಪೆಯ ದೇವಾಲಯದಲ್ಲಿದ್ದಂಥ ಬ್ರಹ್ಮ ರಾಕ್ಷಸನನ್ನು ಅವ ಓಡಿಸಿದ ಅಂತ ಅದ್ರ ಬಗ್ಗೆ ದಂತಕಥೆಯೂ ಕೂಡ ಇದೆ. ಅಷ್ಟೇ ಅಲ್ಲದೆ ಇವನ ಸೋದರಳಿಯನಾದಂಥ ರಾಘವಾಂಕ ಶಿವಶರಣನ್ನು ಬಿಟ್ಟು ಅಥವಾ ಶಿವಭಕ್ತರನ್ನು ಬಿಟ್ಟು ಬೇರೆಯವರ ಬಗ್ಗೆ ಕಾವ್ಯವನ್ನು ಬರೆದಿದ್ದಕ್ಕಾಗಿ ಅವನಿಗೆ ಕಪಾಳ ಮೇಲೆ ಹೊಡೆದಿದ್ದ, ಅವನಿಗೆ ಹಲ್ಲು ಕೂಡ ಮುರಿದಿದ್ದು ಅನ್ನುವಂಥ ಪ್ರತೀತಿ ಕೂಡ ಇದೆ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಹರಿಹರ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಶ್ರೇಷ್ಠ ಕವಿಯಾಗಿ, ಒಬ್ಬ ಶಿವಭಕ್ತನಾಗಿ, ಅವನಿಗೆ ಶಿವಭಕ್ತಿ ಕವಿಯೋ ಅಂತ ಕೂಡ ಕರೀತಾರೆ, ಶಿವಕವಿಯೋ ಅಂತ ಕೂಡ ಕರಿತಾ ಇದ್ರು ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಬ್ಬ ಶಿವಭಕ್ತನಾಗಿ ಸಾಹಿತಿಯಾಗಿ ನಮಗೇನಾಗ್ತದೆ ಹರಿಹರ ಕಂಡು ಬರ್ತಾ ಇದ್ದಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ ಆತ್ಮೀಯರೇ. ಆಗಲೇ ಹೇಳಿದೆ ನಿಮಗೆ, ಅವನು ರಗಳೆಗಳಷ್ಟೇ ಅಲ್ಲದೆ ಬೇರೆ ಕೃತಿಗಳನ್ನು ಕೂಡ ಬರೆದಿದ್ದಾನೆ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನೋಡ್ತಾ ಇದ್ದೀವಿ. ಅವನು ಗಿರಿಜಾ ಕಲ್ಯಾಣ ಎಂಬ ಉನ್ನತವಾದ ಚಂಪು ಕಾವ್ಯವನ್ನು ಕೂಡ ರಚನೆಯನ್ನು ಮಾಡಿದ್ದಾನೆ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡಬಹುದು. ಗಿರಿಜಾ ಕಲ್ಯಾಣ ಎಂಬ ಉನ್ನತವಾದ ಚಂಪು ಕಾವ್ಯವನ್ನು ಅವ ರಚನೆ ಮಾಡಿದ್ದಾನೆ. ಈ ಚಂಪು ಕಾವ್ಯ ರಚನೆ ಮಾಡಿದರೂ ಕೂಡ ಇದು ಪಂಪರನ್ನರ ಹಾಗೆ ಇದು ಪಂಡಿತ ಮತ್ತು ಪಾಮರರು ಓದುವ ಕಾವ್ಯವಲ್ಲ. ಪಂಪರನ್ನ ಬರೆದಂಥ ಚಂಪು ಕಾವ್ಯದ ಹಾಗೆ ಪಂಡಿತ ಪಾಮರರು ಓದುವ ಕಾವ್ಯವಲ್ಲ. ಇದನ್ನು ಸರಳವಾದ ನಡುಗನ್ನಡ ಶೈಲಿಯಲ್ಲಿ ಜನಸಾಮಾನ್ಯ ತಿಳಿಯುವ ಶೈಲಿಯನ್ನು ಬಳಸಿಕೊಂಡು ಚಂಪು ಸಾಹಿತ್ಯದಲ್ಲಿ ಈ ಕೃತಿಯನ್ನು ಅವ ರಚನೆ ಮಾಡಿದ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತೇನೆ. ಇನ್ನು ಗಿರಿಜಾ ಕಲ್ಯಾಣ, ಇದು ಹೆಸರೇ ಸೂಚಿಸುವಂತೆ ಗಿರಿಜೆಯ ಮದುವೆಯ ಪ್ರಸಂಗ, ಶಿವನೊಂದಿಗೆ ಗಿರಿಜೆಯ ಕಲ್ಯಾಣವಾಗುವ ಪ್ರಸಂಗ ಅಥವಾ ಕಾವ್ಯದ ವಸ್ತುವನ್ನು ಇಟ್ಟುಕೊಂಡು ಏನು ಮಾಡ್ತಾನೆ ಈ ಕಾವ್ಯವನ್ನು ಇಲ್ಲಿ ರಚನೆ ಮಾಡಿದ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆ ಮೂಲ ಆಕರ ಕಾಳಿದಾಸನ ಕುಮಾರ ಸಂಭವವೂ ಕೂಡ ಇದೆ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೇವೆ. ಆ ಕುಮಾರ ಸಂಭವದಲ್ಲಿ ಏನಾಗಿದೆ ಅಲ್ಲಿ, ಆ ಕುಮಾರ ಸಂಭವ ಅಂದರೆ ಕಾರ್ತಿಕೀಯ ಹುಟ್ಟುವುದಕ್ಕಾಗಿ ಶಿವಪಾರ್ವತಿಯರ ಮದುವೆಯಾಗಬೇಕು. ಆ ಮದುವೆಯಾಗಿ ನಂತರ ಆ ತಾರಕಾಸುರನ ವಧೆಯಾಗಬೇಕು ಅನ್ನುವ ಕಥೆ ಏನಾಗ್ತದೆ ಕುಮಾರ ಸಂಭವದಲ್ಲಿ ಬರ್ತಾ ಇದೆ. ಅದನ್ನು ಆಕಾರವಾಗಿಟ್ಕೊಂಡು ಇಲ್ಲಿ ಕೂಡ ಏನು ಬರ್ತಾನೆ, ಇಲ್ಲಿ ಮಾತ್ರ ಏನಂದರೆ ಗಿರಿಜೆಯ
ಮದುವೆಯ ಆಗುವುದರೊಂದಿಗೆ ಈ ಕಾವ್ಯ ಮುಕ್ತಾಯವಾಗ್ತದೆ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತದೆ. ಇಲ್ಲಿ ಈ ಕಥೆಯ ನಾಯಕಿ ಗಿರಿಜೆ ಅಥವಾ ಪಾರ್ವತಿ. ಇಲ್ಲಿ ನೋಡಿ, ಹೆಣ್ಣುಮಗಳನ್ನು ಕೂಡ ತನ್ನ ಕಾವ್ಯದ ನಾಯಕಿಯನ್ನಾಗಿ ತೆಗೆದುಕೊಂಡು ಇಲ್ಲಿ ಏನು ಮಾಡ್ತಾನೆ, ವಿಶೇಷವಾದ ಒಂದು ಹೊಸ ಮನ್ವಂತರಕ್ಕೆ ಹಾದ ಮನ್ವಂತರವನ್ನು ಸೃಷ್ಟಿ ಮಾಡಿದ ಅನ್ನೋದನ್ನು ಕೂಡ ಏನು ಮಾಡ್ತೇನೆ ಅಂದರೆ ನೋಡ್ತಾ ಇದ್ದೀವಿ ನಾವಿಲ್ಲಿ. ಇಲ್ಲಿ ಆ ಗಿರಿಜೆಯ ಬಾಳಕತೆ ಅಥವಾ ಗಿರಿಜೆಯ ಜೀವನದ ಕತೆ ಈ ಕಾವ್ಯದಲ್ಲಿ ಬರ್ತಾ ಇದೆ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತೇವೆ. ಗಿರಿರಾಜ ಮತ್ತು ಮೇನಕ ಎಂಬ ದಂಪತಿಗಳಿಗೆ ಈ ಗಿರಿಜೆ ಹುಟ್ಟಿದಳ. ಆಕೆ ಹುಟ್ಟಿದ ನಂತರ ಶಿವನನ್ನು ಪೂಜಿಸುವ ಪರಿ, ಶಿವನನ್ನು ಒಲಿಸಿಕೊಳ್ಳುವ ಪರಿ ಇತ್ಯಾದಿಯಾಗಿ ಎಲ್ಲವೂ ಕೂಡ ಈ ಕಾವ್ಯದಲ್ಲಿ ಬರ್ತಾ ಇದೆ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಅನ್ನೋದನ್ನು ಗಮನಿಸ್ಬೋದು. ಈ ರೀತಿಯಾಗಿ ಈ ಗಿರಿಜಾ ಕಲ್ಯಾಣ ಒಂದು ಉನ್ನತವಾದ ಚಂಪು ಕಾವ್ಯ ಹರಿಣದನ್ನು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಬರೀತಾನೆ ಪಂಪಾಶತಕ. ಪಂಪಾಶತಕ ಇದು ಶತಕಗಳು ಅಲ್ಲ, ಶತಕ ಸಾಹಿತ್ಯದ ಇದೆಲ್ಲ. ಈ ಪಂಪಾಶತಕ ಮತ್ತು ರಕ್ಷಾಶತಕ ಎರಡೂ ಕೂಡ ಈ ವಿರೂಪಾಕ್ಷರನ್ನ ಕುರಿತು ರಚನೆ ಮಾಡಿದಂಥ ಶತಕಗಳು. ಇಲ್ಲೆಲ್ಲ ಭಕ್ತಿಯ ಅನುಭವದ ವೈರಾಗ್ಯದ ನುಡಿಮುತ್ತುಗಳಾಗಿರ್ತವೆ ಇವೆಲ್ಲ ಈ ಶತಕಗಳು ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡಬಹುದು. ಆಮೇಲೆ ಮುಡಿಗೆಯ ಅಷ್ಟಕ. ಮುಡಿಗೆಯ ಅಷ್ಟಕ ಎಂಬುದೊಂದು, ಇದು ಕೂಡ ಅಷ್ಟಕ ಅಂದರೆ ಎಂಟು ಸಾಲಿನ ಪದ್ಯ. ಇದು ಕೂಡ ಆ ಹಂಪೆಯ ವಿರೂಪಾಕ್ಷನನ್ನು ಕುರಿತು ಬರೆದಂಥ ಒಂದು ಗ್ರಂಥ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ, ಅಥವಾ ಅಷ್ಟಕ ಅಂದರೆ ಪದ್ಯಗಳು ಅವೆಲ್ಲ ಹುಡುಗಿಯ ಅಷ್ಟಕಗಳು ಹಂಪೆ ವಿರೂಪಾಕ್ಷನ ಕುರಿತು ಬರೆದಂಥವು ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡಬಹುದು. ಆಮೇಲೆ ಅತ್ಯಂತ ಪ್ರಮುಖವಾದದ್ದು ಹರಿಹರ ಪ್ರಖ್ಯಾತಿಯನ್ನು ಪಡೆದಿದ್ದು ರಗಳೆಗಳಿಂದ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತಾ ಇದ್ದೆ. ಅದಕ್ಕಾಗಿ ರಗಳೆಗಳನ್ನು ಅವೇನು ಮಾಡ್ತಾನಲ್ಲ ಬರಿತಾ ಇದ್ದಾನೆ. 106 ಶಿವಶರಣರ ರಗಳೆಗಳನ್ನು ಹರಿಹರ ಬರಿತಾ ಇದ್ದಾನೆ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತೇವೆ. ತಮಿಳ್ ಇಲ್ಲಿ ಹಿಂದೆ ಎಲ್ಲ ಏನು ಮಾಡ್ತಾರೆ ಕವಿಗಳೆಲ್ಲ ಈ ಸಂಸ್ಕೃತವನ್ನು ಸಂಸ್ಕೃತ ಕೃತಿಗಳನ್ನು ಆಕರವಾಗಿಟ್ಟುಕೊಂಡು ಕಾವ್ಯಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಆದರೆ ಹರಿಹರ ಹಾಗೆಲ್ಲ, ಹರಿಹರ ತನ್ನ ಕಾವ್ಯಗಳಿಗೆ ಮೂಲ ಆಕರವನ್ನಾಗಿ ತೆಗೆದುಕೊಂಡಿದ್ದಾವೆ. ಇಲ್ಲಿ ರಗಳೆಗಳಿಗೆ ತಮಿಳಿನ ಸಾಹಿತ್ಯವನ್ನು ತೆಗೆದುಕೊಂಡ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನೋಡಿ. ತಮಿಳಿನಲ್ಲಿ ಶಕ್ಕಿಯಾರ್ ಅನ್ನುವಂಥ ಒಬ್ಬ ಕವಿ ಇದ್ದಾನೆ. ಶಕ್ಕಿಯ ಈತ ಪೆರಿಯ ಪುರಾಣ ಪೆರಿಯ ಪುರಾಣ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಈ ಪೆರಿಯ ಪುರಾಣದಲ್ಲಿ ಪೆರಿ ಅಂದರೆ ಹಿರಿಯರ ಶರಣರ ಶ್ರೇಷ್ಠರ ಪುರಾಣಗಳು ಅಂತ ಆ ಪೆರಿಯ ಪುರಾಣದಲ್ಲಿ ಮಾಡ್ತಾನೆ. 63 ಪುರಾತನರ ರಗಳೆ ಪುರಾತನರ ಚರಿತ್ರೆಯದಲ್ಲಿ 63 ಪುರಾತನ ಶಿವಶರಣರ ಚರಿತ್ರೆ ಈ ಪೆರಿಯ ಪುರಾಣದಲ್ಲಿ ಬರುತ್ತೆ. ಇದನ್ನು ಆಕರವಾಗಿಟ್ಟುಕೊಂಡು ಏನು ಮಾಡ್ತಾನೆ ಇಲ್ಲಿ ಹರಿಹರ ಈ ಶಿವಶರಣರ ರಗಳೆಗಳನ್ನು ರಚನೆ ಮಾಡಿದ ಅನ್ನೋದನ್ನು ಕೂಡ ಏನು ಮಾಡ್ತೇನೆ, ಒಟ್ಟು 106 ಶಿವಶರಣರ ರಗಳೆಗಳನ್ನು ಅವ ಬರೆದ ಅನ್ನೋದನ್ನು ಕೂಡ ಏನು ಮಾಡ್ತಾರೆ ಇಲ್ಲಿ ವಿದ್ವಾಂಸರು ಗುರುತಿಸ್ತಾರೆ. 106 ಅಂತಾರೆ, 120 ಅಂತಾರೆ, ಒಟ್ಟಿನಲ್ಲಿ 106 ಅಂತ ಬಹು ವಿದ್ವಾಂಸರ ಅಭಿಮತವಾಗಿದೆ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾರೆ. ಈ ಶಿವಶರಣರ ರಗಳಲ್ಲಿ ಕನ್ನಡದ 20 ಶಿವಶರಣರ ರಗಳನ್ನು ಕೂಡ ಏನು ಮಾಡ್ತಾನೆ ಇಲ್ಲಿ ಹರಿಹರ ಬರೆದಿದ್ದಾನೆ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವು ನೋಡ್ತಾ ಇದ್ದೀವಿ. ಕನ್ನಡದ 20 ಶಿವಶರಣರ ರಗಳಗಳನ್ನು ಹರಿಹರ ರಚನೆ ಮಾಡಿದಾನೆ ಅನ್ನೋದನ್ನು ಕೂಡ ಮಾಡ್ತೀವಿ ನಾವಿಲ್ಲಿ ನೋಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಬಸವರಾಜ ದೇವರ ರಗಳಿರಬಹುದು. ಬಸವನನ್ನು ಕುರಿತು ಬರೆದಂಥ ಬಸವರಾಜ ದೇವರ ರಗಳೆ ಅದ್ಭುತವಾದ ರಗಳೆಯಾಗಿದೆ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತದೆ. ಆ ಬಸವಣ್ಣನ ಜೀವನ ಚರಿತ್ರೆಯನ್ನು ಬಹಳ ಅತ್ಯುತ್ತಮವಾಗಿ ಈ ರಗಳೆಯಲ್ಲಿ ಹರಿಹರ ಕಟ್ಟಿಕೊಟ್ಟಿದ್ದಾನೆ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತದೆ. ಯಾಕಂದರೆ ಹರಿಹರ ಬಸವಣ್ಣನಿಗೆ ಸ್ವಲ್ಪ ಸಮೀಪದ ವ್ಯಕ್ತಿಯಾಗಿದ್ದಾನೆ, ಹೀಗಾಗಿ ಅವನ ಕಾವ್ಯದಲ್ಲಿ ಬಸವಣ್ಣನ ಕೆಲ ನಿಜ ಘಟನೆಗಳು ಅಲ್ಲಿ ನಮಗೇನಾಗ್ತವೆ ಕಂಡು ಬರ್ತಾ ಇದೆ ಅನ್ನೋದನ್ನು ಕೂಡ ಅನ್ನಲ್ಲಿ ಆ ಬಸವರಾಜ ದೇವರ ರಗಳೆಯಲ್ಲಿ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಮಹಾದೇವಿ ಅಕ್ಕನ ರಗಳೆಯನ್ನು ಕೂಡ ಹರಿಹರ ರಚನೆ ಮಾಡಿದಾನ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀರಿ. ಆ ಮಹಾದೇವಿ ಅಕ್ಕನ ಜೀವನ ಚರಿತ್ರೆಯಾಗಿ ಯಾವ ರೀತಿಯಾಗಿತ್ತು, ಆಕೆ ಕದಳಿ ವನಕ್ಕೆ ಹೋಗಿ ಅಲ್ಲಿ ಐಕ್ಯ ಆದ ಪ್ರಸಂಗ ಇವೆಲ್ಲವನ್ನು ಕೂಡ ಏನಾಗ್ತದೆ ಇಲ್ಲಿ
ಹರಿಹರ ಮಹಾದೇವಿ ಅಕ್ಕನ ರಗಳೆಯಲ್ಲಿ ಏನು ಮಾಡ್ತಾನೆ ಕಟ್ಟಿಕೊಡ್ತಾ ಇದ್ದಾನೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದ. ಅಷ್ಟೇ ಅಲ್ಲದೆ ಪ್ರಭುದೇವರ ರಗಳೆಯನ್ನು ಕೂಡ ಹರಿಹರ ರಚನೆ ಮಾಡಿದಾನ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾರೆ. ಪ್ರಭುದೇವರ ರಗಳೆ ಅಲ್ಲಮ್ಮ ಪ್ರಭುವನ್ನು ಕುರಿತು ಇಲ್ಲಿ ಏನು ಮಾಡ್ತಾನೆ, ಆ ರಗಳೆಯಲ್ಲಿ ಅಲ್ಲಮ್ಮ ಪ್ರಭುವಿನ ಜೀವನದ ದರ್ಶನವನ್ನು ಆ ರಗಳೆಯಲ್ಲಿ ನಮಗೇನು ಮಾಡ್ತಾನೆ ಅವು ಮಾಡಿಸ್ತಾ ಇದ್ದಾನೆ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ಬೋದು. ಈ ರೀತಿಯಾಗಿ ಹರಿಹರ ಶಿವಶರಣ ರಗಳೆಯನ್ನು ರಚಿಸಿ ಶಿವಭಕ್ತಿಯ ಪಾರಮ್ಯವನ್ನು ಅವ ಮೆರೆದ ಅನ್ನೋದನ್ನು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಅವನನ್ನು ನಾವು ಭಕ್ತಕವಿ ಶಿವಕವಿ ಅನ್ನೋದನ್ನು ಏನು ಮಾಡ್ತೀವಿ ಅವನನ್ನು ಗುರುತಿಸ್ತಾ ಇದ್ದೀವಿ ಅನ್ನೋ ಅವ ಹಂಪೆಯ ವಿರೂಪಾಕ್ಷನ ಅನನ್ಯ ಭಕ್ತನಾಗಿದ್ದ. ಹೀಗಾಗಿ ಅವ ಶಿವಶರಣರ ಚರಿತ್ರೆಯನ್ನು ಬಿಟ್ಟು ಆಮೇಲೆ ಬೇರೆ ಯಾವ ಚರಿತ್ರೆಯನ್ನು ಕೂಡ ಅವ ಬರಲಿಲ್ಲ ಅನ್ನೋದನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಹರಿಹರ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಅತ್ಯದ್ಭುತ ಕವಿ, ಒಂದು ಪ್ರಮುಖವಾದ ಸ್ಥಾನ ಪಡೆದಂಥ ಕನ್ನಡ ಸಾಹಿತ್ಯದ ಯುಗ ಪ್ರವರ್ತಕ ಅಂತ ನಾವು ಏನು ಮಾಡ್ತೇವೆ ಅವನನ್ನು ಗುರುತಿಸ್ತಾ ಇದ್ದೇವೆ. ಆತ್ಮೀಯರೇ, ಇದಿಷ್ಟು ಅವನ ಜೀವನ ಚರಿತ್ರೆ ಆಯಿತು. ಆತ್ಮೀಯರೇ, ಇಲ್ಲಿಯವರಿಗೆ ತಾವು ಈ ತರಗತಿಯನ್ನು ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ನಾವು ಈ ಪುಷ್ಪ ರಗಳೆಯ ಕಾವ್ಯವನ್ನು ಪ್ರವೇಶವನ್ನು ಮಾಡೋಣ. ಹರಿಹರ ಆ ರಗಳೆಯಲ್ಲಿ ಯಾವ ರೀತಿಯಾಗಿ ಶಿವನನ್ನು ಪೂಜಿಸ್ತಾ ಇದ್ದ ಅನ್ನೋದನ್ನು ಆ ಪದ್ಯವನ್ನು ನಾವು ವಾಚನ ಮಾಡುವಾಗ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.